ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಭಾರತವು ಯಾವ ಯಾವ ದೇಶಗಳ ಜೊತೆ ತನ್ನ ಗಡಿ ರೇಖೆಯನ್ನು ಹಂಚಿಕೊಂಡಿದೆ ಎಂಬುದನ್ನು ನೆನಪಿಟ್ಟುಕೊಳ್ಳಲು ಒಂದು ಮುಖ್ಯವಾದ ಟ್ರಿಕ್ಕನ್ನು ತಿಳಿದುಕೊಳ್ಳೋಣ. ಆ ಟ್ರಿಕ್ ಏನೆಂದರೆ ಕ್ಯಾಬ್ BMNP. ಇದನ್ನು ನೆನಪಿಟ್ಟುಕೊಳ್ಳುವ ಬಗೆ ಹೇಗೆಂದರೆ ಕ್ಯಾಬ್ ಬೆಂಗಳೂರು ಮಹಾನಗರ ಪಾಲಿಕೆ. ಎಂದು ನಾವು ಕ್ಯಾಬ್ನಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ನೋಡಲು ಹೋಗಿದ್ದೆವು. ಇಲ್ಲಿ BMNP ಎನ್ನುವುದು ಬೆಂಗಳೂರು ಮಹಾನಗರ ಪಾಲಿಕೆ ಎಂಬುದನ್ನು ಸೂಚಿಸುತ್ತದೆ. ಇನ್ನೊಮ್ಮೆ ಹೇಳುತ್ತಿದ್ದೇನೆ, ಇಂದು ನಾವು ಕ್ಯಾಬ್ನಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ನೋಡಲು ಹೋಗಿದ್ದೆವು. ಇದರ ವಿಸ್ತೃತ ರೂಪವನ್ನು ನೋಡೋಣ ಬನ್ನಿ. ಸಿ ಎಂದರೆ ಚೈನಾ, ಎ ಎಂದರೆ ಅಫ್ಘಾನಿಸ್ತಾನ್, ಬಿ ಎಂದರೆ ಬಾಂಗ್ಲಾದೇಶ್, ಬಿ ಎಂದರೆ ಭೂತಾನ್, ಎಂ ಅಂದರೆ ಮಯನ್ಮಾರ್, ಎನ್ ಅಂದರೆ ನೇಪಾಳ್, ಪಿ ಅಂದರೆ ಪಾಕಿಸ್ತಾನ. ಪುನರುಚ್ಚರಿಸುತ್ತಿದ್ದೇನೆ, ಸಿ ಅಂದರೆ ಚೈನಾ, ಎ ಅಂದರೆ ಅಫ್ಘಾನಿಸ್ತಾನ್, ಬಿ ಅಂದರೆ ಬಾಂಗ್ಲಾದೇಶ್, ಬಿ ಎಂದರೆ ಭೂತಾನ್, ಎಂ ಅಂದರೆ ಮಯನ್ಮಾರ್, ಎನ್ ಅಂದರೆ ನೇಪಾಳ್, ಪಿ ಅಂದರೆ ಪಾಕಿಸ್ತಾನ್. ಇದರಲ್ಲಿ ಬಾಂಗ್ಲಾದೇಶವು ಸುಮಾರು 4053 ಕಿಲೋಮೀಟರ್ನಷ್ಟು ಉದ್ದದ ಗಡಿರೇಖೆಯನ್ನು ಭಾರತದೊಂದಿಗೆ ಹೊಂದುವುದರ ಮೂಲಕ ಇದು ಅತ್ಯಂತ ವಿಸ್ತಾರವಾದ ಗಡಿರೇಖೆಯನ್ನು ಹೊಂದಿದ ದೇಶವಾಗಿದೆ. ಈ ವಿಡಿಯೋ ತಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.